ನಾವು ಷಡಕ್ಷರಿಯವರ ವಿಷಯವನ್ನು ಪ್ರಸ್ತಾವ ಮಾಡಿದ್ರಿ. ಜಿಲ್ಲಾಧ್ಯಕ್ಷರು ಅದಕ್ಕೆ ಸಮರ್ಥವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಅಂಶವನ್ನು ಸ್ಪಷ್ಟೀಕರಿಸಕ್ಕೆ ಬಯಸ್ತೇನೆ. ಒಂದು ಸಾಮಾನ್ಯ ಪ್ರಕ್ರಿಯೆಯನ್ನು ಈ ಜಿಲ್ಲೆಯ ಸಂಸದರು ಇದು ಸೇಡಿನ ಕ್ರಮ ಅಂತ ಹೇಳೋದ್ರ ಮೂಲಕ ರಾಜಕೀಯಗೊಂಡಿದ್ರು, ರಾಜಕೀಯೀಕರಣಗೊಳಿಸಿದ್ರು. ಇದು ಸೇಡಿನ ಕ್ರಮ ಅಲ್ಲ. ಇದು ಸಾಮಾನ್ಯ ವರ್ಗಾವಣೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಭಾಳ ದೀರ್ಘಕಾಲ ಒಂದು ಕಡೆ ಒಬ್ಬ ವ್ಯಕ್ತಿ ಇದ್ದಾಗ ಸರ್ಕಾರ ಅಗತ್ಯಕ್ಕೆ ಅನುಗುಣವಾಗಿ ವರ್ಗಾವಣೆಯನ್ನು ಮಾಡುತ್ತೆ. ನಿಜ, ಅವರು ಪ್ರಸ್ತಾವ ಮಾಡೋ ಹಾಗೆ ರಾಜ್ಯಾಧ್ಯಕ್ಷರನ್ನ ಮಾಡಿಬಿಟ್ಟಿದ್ದಾರೆ ಅನ್ನೋಂಥ ಪ್ರಶ್ನೆಗೆ ರಾಜ್ಯಾಧ್ಯಕ್ಷರ ವರ್ಗಾವಣೆ ಆಗಿಲ್ಲ, ರಾಜ್ಯಾಧ್ಯಕ್ಷರಿಗೆ ವರ್ಕ್ಮನ್ ಪ್ರೊಡಕ್ಷನ್ ಆ್ಯಕ್ಟ್ ಒಳಗೆ ಒಂದು ರಕ್ಷಣೆ ಇದೆ. ಸಂಘದ ಮಾನ್ಯತೆಗೊಂಡಂಥ ಸಂಘದ ಪದಾಧಿಕಾರಿಗಳ ಬಗ್ಗೆ ಒಂದು ರಕ್ಷಣೆ ಇದೆ. ಆದರೆ ಇಲ್ಲಿ ಬಂದಂಥದ್ದು ಜಿಲ್ಲಾ ಪಂಚಾಯತಿನ ಸರ್ವ ಅಧಿಕಾರಿಗಳ ಸಭೆಯಲ್ಲಿ, ಜನಪ್ರತಿನಿಧಿಗಳ ಸಭೆಯಲ್ಲಿ ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ. ಅದು ಸಾಬೀತಾಗಿದೆ ಅನ್ನೋಂಥ ರೀತಿಯಲ್ಲಿ ವರದಿಯನ್ನು ಕೂಡ ಅಲ್ಲಿರ್ತಕ್ಕಂಥ AEE ಸಂಘಪ್ಪನವರು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಒಬ್ಬ ಜಿಲ್ಲಾ ಮಂತ್ರಿಯ ಜವಾಬ್ದಾರಿ ಸ್ಥಾನದಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥದ್ದು ಅವರ ಜವಾಬ್ದಾರಿ. ಆ ಕೆಲಸವನ್ನು ಮಧು ಬಂಗಾರಪ್ಪನವರು ಮಾಡಿದ್ದಾರೆ. ಸನ್ಮಾನ್ಯ ಮಧು ಬಂಗಾರಪ್ಪನವರಿಗೆ ಅವ್ರ ಬಗ್ಗೆ ಯಾವುದೇ ಪೂರ್ವಾಗ್ರಹ ಪೀಡಿತವಾದಂಥ ಆಲೋಚನೆಗಳು ಇಲ್ಲ, ನಿಲುವುಗಳು ಇಲ್ಲ. ನಮ್ಮ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪನವರಿಗೆ ನೌಕರರ ಬಗ್ಗೆ ಅತ್ಯಂತ ಪ್ರೀತಿ, ಕಾಳಜಿ, ವಿಶ್ವಾಸ ಇದೆ. ಅದನ್ನು ಪ್ರಣಾಳಿಕಾ ಸಮಿತಿಯ ಉಪಾಧ್ಯಕ್ಷರಾಗಿ ನೌಕರರಿಗೆ ಸಂಬಂಧಪಟ್ಟಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. NPS OPS ಅನ್ನು ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಪೆನ್ಷನ್ ಕೊಡುವಂಥ ವಿಚಾರವನ್ನು ಮಾಡಿದ್ದಾರೆ. ನೌಕರರ ಹಿತದೃಷ್ಟಿಯಿಂದ ಸುಮಾರು 20,000 ಜನ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ, ಶಿಕ್ಷಕರ ಸಮಸ್ಯೆಗಳನ್ನು ಗುರುತಿಸ್ತಾ ಇದ್ದಾರೆ. ವರ್ಗಾವಣೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಶಿಕ್ಷಕ ಸಮೂಹಕ್ಕೆ ಒಂದು ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಸ್ವತಃ ಮತ್ತು ಸ್ವಭಾವತಃ ಮಧು ಬಂಗಾರಪ್ಪನವರು ನೌಕರರ ಪರವಾಗಿದ್ದಾರೆ. ಲಕ್ಷಾಂತರ ಕುಟುಂಬಗಳಿಗೆ NPS ರದ್ದುಪಡಿಸಿ OPS ತರಬೇಕು ಅಂತ ಹೇಳಿದ್ರಲ್ಲಿ ಮೊಟ್ಟ ಮೊದಲಿಗರು ಅವರು. ಸುಮಾರು 3.5 ಲಕ್ಷ ಜನ ಅವರ ಕುಟುಂಬಗಳಿಗೆ ಅನುಕೂಲ ಆಗುವಂಥ ಒಂದು ಗಟ್ಟಿ ನಿರ್ಧಾರವನ್ನು ಹಿಂದಿನ ಸರ್ಕಾರ ತೆಗೆದುಕೊಂಡಿರಲಿಲ್ಲ. ಪ್ರಣಾಳಿಕೆ ಸಮಿತಿಯ ಉಪಾಧ್ಯಕ್ಷರಾಗಿ ಆ ದಿಟ್ಟ ನಿರ್ಧಾರವನ್ನು ಸನ್ಮಾನ್ಯ ಮಧು ಬಂಗಾರಪ್ಪನವರು ತೆಕ್ಕೊಂಡಿದ್ದಾರೆ. ಎರಡನೆಯದು, ಈ ವರ್ಗಾವಣೆ ಆಗಿರುವಂಥದ್ದು ಯಾವುದೋ ಸರ್ಕಾರಿ ನೌಕರ ಸಂಘ ಆ ಕಾರಣಕ್ಕಾಗಿದೆ, ರಾಜಕೀಯ ಕಾರಣಕ್ಕಾಗಿದೆ ಅನ್ನುವಂಥದ್ದಿಲ್ಲ. ಒಬ್ಬ ಸರ್ಕಾರಿ ನೌಕರನ ಮೇಲೆ ಒಂದು ಆಪಾದನೆ ಬಂದಾಗ ತನಿಖೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ವರ್ಗಾವಣೆಯನ್ನು ಮಾಡುತ್ತೆ. ಎರಡನೇದು, ಸ್ವತಃ ನಾನು ಮಾಧ್ಯಮದಲ್ಲಿ ನೋಡಿದೆ, ಷಡಾಕ್ಷರು ಕೂಡ ಕ್ರಮವನ್ನು ಸ್ವಾಗತ ಮಾಡಿದ್ದಾರೆ. ನನಗೆ ಗೆದ್ದೆ ತನಿಖೆ ಆಗಲಿ ಎಲ್ಲವನ್ನೂ ಹೇಳಿದ್ದರು. ಸ್ವತಃ ಅವರು ತನಿಖೆಗೆ ತಯಾರಾಗಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ KAT ಅವರು ಮೊರೆ ಹೋಗಿದ್ದಾರೆ. ಇದೆಲ್ಲದರ ಮಧ್ಯೆ ಇದ್ದಕ್ಕಿದ್ದ ಹಾಗೆಯೇ ನಮ್ಮ ಶಿವಮೊಗ್ಗದ ಲೋಕಸಭಾ ಸದಸ್ಯರಿಗೆ ಅದು ಹೆಂಗೆ ಸೇಡಿನ ಕ್ರಮ ಅಂತ ಅನ್ನಿಸ್ತು ಗೊತ್ತಿಲ್ಲ. ಅದು ಬಹುಶಃ ಅವರ ಹಿಂದಿನ ಅನುಭವದ ಹಿನ್ನೆಲೆಯಲ್ಲಿ ತಾವು ಮಾತಾಡ್ತಾ ಇರ್ಬೋದು. BJP ಸರ್ಕಾರ ಇದ್ದಾಗ ಹೇಗೆ ನೌಕರನ್ನ ಹಣಿಯಲಾಗಿದೆ, ವರ್ಗಾವಣೆ ಮಾಡಲಾಗಿದೆ ಅನ್ನೋಂಥದ್ದು ಅವ್ರಿಗೂ ಗೊತ್ತು, ನಮಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮಧು ಬಂಗಾರಪ್ಪನವರು ನೌಕರರ ಪರ ಇರತಕ್ಕಂಥ ಒಬ್ಬ ವ್ಯಕ್ತಿ, ಅವರನ್ನು ಅತ್ಯಂತ ಪ್ರೀತಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಸ್ವರ್ಭಾದಲ್ಲಿರ್ತಕ್ಕಂಥ ಎಲ್ಲ ನೌಕರ ಸಮೂಹ ಈ ಬಾರಿ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಮತದಾನ ಮಾಡಿದರು, ಅವ್ರ ಬಗ್ಗೆ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ MP ಅವರು ಇದನ್ನು ರಾಜಕೀಯಕರಣೆಯನ್ನು ಗೊಳಿಸ್ತಾ ಇದ್ದಾರೆ, ಇದು ಸರಿಯಲ್ಲ. ಸ್ವತಃ ರಾಜ್ಯಾಧ್ಯಕ್ಷರೇ ಸರ್ಕಾರದ ಕ್ರಮವನ್ನು ಸ್ವಾಗತ ಮಾಡಿದ್ದಾರೆ, ಅದರ ಮೊರೆಯನ್ನು ಅವರು ಮುಖ್ಯಮಂತ್ರಿಗಾರ ಹೋಗ್ಬೋದು, KAT ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗಲಿ. ಒಂದು ರೀತಿ ಅವರೇ ಒಪ್ಪಿ ಬಿಟ್ಟಂಥ ಕೆಲಸಕ್ಕೆ
ರಾಜಕೀಯ ಮಾಡುತ್ತಿರತಕ್ಕಂತದ್ದು ಸರಿಯಲ್ಲ ಒಬ್ಬ ನೌಕರರ ಪರ ಇರತಕ್ಕಂತ ನೌಕರರ ಸ್ನೇಹಿಯಾಗಿರತಕ್ಕಂತ ಒಬ್ಬ ಸಚಿವರ ಮೇಲೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ದಾಳಿಯನ್ನು ಮಾಡುತ್ತಾ ಇದ್ದಾರೆ ಇದು ಸರಿಯಲ್ಲ ಇದು ನಾನು ನೌಕರ ವರ್ಗದ ಹಿತೈಷಿಯಾಗಿ ಅವರ ಪರ ನಿಂತವನಾಗಿ ಹೇಳ್ತಾ ಇದ್ದೇನೆ ಷಡಾಕ್ಷರಿ ಅವರಿಗೆ ಅವರೇನು ಕೆಇಟಿ ಹೋಗಿದ್ದಾರೆ ನ್ಯಾಯಾಲಯದ ಮುಂದಿಲಿದೆ ಅದೇನು ತೀರ್ಮಾನ ಬರುತ್ತೋ ಆಗಲಿ ಅದನ್ನ ರಾಜಕೀಯ ಮಾಡೋದು ಬೇಡ ಅವರ ಮೇಲೆ ಬಂದ ಅಪಾದನೆಗಳು ಇದ್ದರೆ ಅವಕ್ಕೆ ತನಿಖೆ ಆಗುತ್ತೆ ಹೊರತು ಬೇರೆ ನ್ಯಾಯಾಲಯನ್ನು ಮಾಡಕಾಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಸಾಮಾನ್ಯ ವರ್ಗಾವಣೆ ಅದು ಆಪಾದನೆ ಬಂದಂತ ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷರನ್ನ ಟಾರ್ಗೆಟ್ ಮಾಡಿಲ್ಲ ಒಬ್ಬ ನೌಕರನ ಮೇಲೆ ಬಂದಂತ ಆಪಾದನೆ ಅವರೇ ಒಂದು ಪತ್ರವನ್ನ ಯಾರೋ ಪಿಡಿಒ ಕೊಟ್ಟಿದ್ರು ಮಣ್ಣ ತೆಗಿಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಅನ್ನೋದರ ಆಧಾರದ ಮೇಲೆ ಇಲಾಖೆ ತಾನೇ ವರದಿ ಕೊಟ್ಟು ಸುಮಾರು ಒಂದು 71 ಲಕ್ಷ ಚಿಲ್ಲರೆ ಸರ್ಕಾರಕ್ಕೆ ಬರಬೇಕಾದಂತ ರಾಯದನ ನಷ್ಟ ಆಗಿದೆ ಅಂತ ಹಿನ್ನೆಲೆಯಲ್ಲಿ ಬಂದಾಗ ಜಿಲ್ಲಾ ಸಚಿವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಾಗಾಗಿ ಯಾದೇ ನೌಕರರು ಮಧು ಬಂಗಾರಪ್ಪನ ಬಗ್ಗೆ ತಪ್ಪು ಗ್ರಹಿಕೆ ಇಟ್ಕೊಳ್ಳಬೇಕಾಗಿಲ್ಲ ಆತರ ಪೂರ್ವಗ್ರಹ ಪೀಡಿತರಾಗಬೇಡಿ ನಾಳೆ ದಿವಸ ಸರ್ಕಾರದಿಂದ ನೌಕರಿಗೂ ಆಗಬೇಕಂತ ಬಹಳ ಕೆಲಸಗಳಿವೆ ಅತಿ ದೊಡ್ಡ ಲಾಭ ಕೊಡಬೇಕಂತ ಎನ್ಪಿಎಸ್ ಓಪಿಎಸ್ ಅನ್ನು ಕೊಡಿಸೋದ್ರಲ್ಲಿ ಮಧು ಬಂಗಾರಪ್ಪನವರು ಮೊದಲಿಗರಾಗುತ್ತಾರೆ ಲಕ್ಷಾಂತರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಂತ ನಿಟ್ಟಿನೊಳಗೆ ಮೊದಲನೇ ಹೆಜ್ಜೆಯನ್ನು ಅವರು ಇಡ್ತಾರೆ ಎರಡನೇದು ನೌಕರರ ಪರವಾಗಿ ಅವರು ಎಂದೂ ಕೂಡ ವರ್ತನೆಯನ್ನು ಮಾಡಿಲ್ಲ ನೌಕರರ ಸ್ನೇಹ ಕೆಲಸವನ್ನು ಮಾಡಿದ್ದಾರೆ ಮುಂದೆ ಸದ್ಯದಲ್ಲೇನೆ 7th ಪೇ ಕಮಿಷನ್ ಕೂಡ ಬರಬೇಕಾಗಿದೆ ಆ ಬೇಡಿಕೆ ಸರ್ಕಾರಿ ನೌಕರರದು ಸರ್ಕಾರದ ಮುಂದಿದೆ 17% ಅನ್ನು ಈಗಾಗಲೇ ಸರ್ಕಾರ ಮಧ್ಯಂತರ ಪರಿಹಾರವಾಗಿ ಕೊಟ್ಟಿದೆ ಅಂತಿಮ ವರದಿಗಾಗಿ ಸರ್ಕಾರ ಕಾಯ್ತಾ ಇದೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಹಾನುಭೂತಿಯಿಂದ ಅದನ್ನು ಪರಿಗಣಿಸುತ್ತೆ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಮಧು ಬಂಗಾರಪ್ಪನವರ ಸಹಾಯ ಅತ್ಯಂತ ಅಮೂಲ್ಯ ಅವರು ಪ್ರಣಾಳಿಕಾ ಸಮಿತಿಯ ಪ್ರಭಾವಿ ಸ್ಥಾನದಲ್ಲಿ ಉಪಾಧ್ಯಕ್ಷರಾಗಿ ನೌಕರ ಹಿತವನ್ನು ಕಾಪಾಡ್ತಾರೆ ಹಾಗಾಗಿ ಅನಗತ್ಯ ವೇಳೆ ಅವರನ್ನ ವಿರುದ್ಧ ಪ್ರಚಾರ ಮಾಡ್ತಿರ್ತಕ್ಕಂಥ ಬಿಜೆಪಿಯ ಈ ಕುತಂತ್ರದ ಪ್ರಚಾರ ತಂತ್ರಕ್ಕೆ ಯಾವುದೇ ನೌಕರರು ಒಳಗಾಗಬಾರದು ಅನ್ನುವಂಥ ವಿನಂತಿಯನ್ನು ನಾನು ತಮ್ಮ ಮೂಲಕ ಮಾಡ್ತಾ ಇದ್ದೇನೆ ಇದೊಂದು ರೀತಿಯ ಮುಗಿದು ಹೋದ ಅಧ್ಯಾಯ ಇದಕ್ಕೆ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ನನಗಿರೋ ಮಾಹಿತಿ ಪ್ರಕಾರ ಅವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗಿದ್ದಾರೆ ಅಲ್ಲೇನು ಬರುತ್ತೋ ಬರಲಿ ಬಂದ್ರ ಪ್ರಕಾರ ಸರ್ಕಾರವನ್ನು ನಡ್ಕೊಳ್ಬೇಕಾಗುತ್ತೆ ಅವರು ನಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ನಂತರ ಸಾರ್ವಜನಿಕವಾಗಿ ಅಥವಾ ನೌಕರರ ಮಧ್ಯೆ ಇದರ ಚರ್ಚೆ ಅವಶ್ಯಕತೆ ಇಲ್ಲ ಬಿಜೆಪಿಯವರು ಕೆಣಕಬಹುದು ಎಂ ಪಿ ತನ್ನ ರಾಜಕೀಯ ಲಾಭಕ್ಕಾಗಿ ಇದನ್ನು ಪ್ರೇರೇಪಿಸ್ತಾ ಇರ್ಬೋದು ಇವೆಲ್ಲವನ್ನು ನೌಕರ ಸಮೂಹ ಸೂಕ್ಷ್ಮವಾಗಿ ಗಮನಿಸುತ್ತೆ ಅಂಥ ಕುತಂತ್ರಗಳಿಗೆ ಬಲಿಯಾಗೋದಿಲ್ಲ ಅನ್ನೋಂಥ ನಂಬಿಕೆಯನ್ನು ನಾನು ವ್ಯಕ್ತ ಮಾಡ್ತೇನೆ